Good morning my dear students. V.B. Sanga Baldhari, GBR degree college, Hovi Myself Dr. H.K. Mahesh, lecturer in commerce. I'm going to teach income tax for the B.Com 6th semester. The discussing model is assessment of ಹಿಂದೂ ಅನ್ಡೌಡೆಡ್ ಫ್ಯಾಮಿಲಿ ಸೊ ಪ್ರೀತಿ ವಿದ್ಯಾರ್ಥಿಗಳೇ ಅಸೆಸ್ಮೆಂಟ್ ಆಫ್ ಹಿಂದೂ ಅನ್ಡೌಡೆಡ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಸೊ ಫಿಫ್ಟೀನ್ ಮಾರ್ಕ್ಸ್ ಕ್ವಶನನ್ನು ಈಗ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಓಕೆ ಸೊ ಅಲ್ಲಿ ಪ್ರಶ್ನೆ ಈ ಇದೆ ದ ಕ್ವಶನ್ ಈಸ್ ಲೈಕ್ ದಿಸ್ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಗಿವನ್ ಬೈ Sri ragavank who is the karta of HEF, compute the total income of the family for the assessment year 2019-20 then you can give uh, you can observe one by one profit from family business as per profit and loss account rupees 141000 the profit was computed after debiting the following items. After debiting the following items. Number one, Salary to Kartha rupees 30,000. Loss from speculation business rupees 9000. An irrecoverable loan given to a relative of the Kartha without interest rupees 15000. Next point, the H F owns two houses the first house used for its residence municipal value rupees fourteen thousand. municipal tax paid rupees 1800 insurance premium paid rupees 300 second house has been let out to, for rupees 18000 municipal taxes paid rupees 3000 insurance premium paid rupees 240 this is the information belongs to హౌస్ ప్రాపర్టీ ఆఫ్ హెచ్ఎఫ్ నెక్స్ట్ డివిడెండ్స్ ఫ్రమ్ ఇండియన్ కంపెనీ రూపీస్ నైన్ థౌజండ్ నెక్స్ట్ ఇంట్రెస్ట్ ఆన్ ఫిక్స్డ్ డిపాజిట్స్ విత్ బ్యాంక్ రూపీస్ సిక్స్ థౌజండ్ లైఫ్ ప్రీమియం పేడ్ రూపీస్ ట్వంటీ ఫోర్ థౌజండ్ డొనేషన్ టు నేషనల్ డిఫెన్స్ ఫండ్ రూపీస్ సిక్స్ థౌజండ్ డొనేషన్ టు కర్ణాటక గవర్నమెంట్ ఫార్ ప్రమోషన్ ఆఫ్ ఫ్యామిలీ ప్లానింగ్ రూపీస్ ట్వంటీ ఫోర్ థౌజండ్ డొనేషన్ టు విశ్వ హిందూ పరిషత్ రూపీస్ సిక్స్ థౌసండ్ ఇవెల్వూ కూడా

ಹೂಸ್ ಕಾಂಪ್ಯೂಟೆಡ್ ಸ್ಯಾಲ್ರಿ ವಾಸ್ ರುಪೀಸ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಇದು ಇಲ್ಲಿ ಬರೋದಿಲ್ಲ ಯಾಕಂದರೆ ಇಲ್ಲಿ ನಾವು ಸ್ಯಾಲ್ರಿ ಇನ್ಕಮ್ ಅಂತ ತೊಗೊಳ್ಳೋಲ್ಲ ಓಕೆ ನೆಕ್ಸ್ಟು ಶ್ರೀ ನಾಗರಾಜ್ ಅನದರ್ ಮೆಂಬರ್ ಆಫ್ ಫ್ಯಾಮಿಲಿ ಕನ್ವರ್ಟೆಡ್ ರುಪೀಸ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಟೆನ್ ಪರ್ಸೆಂಟ್ ಡಿಪೆಂಚರ್ಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆನ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಫೋರ್ ಇಂಟು ಎ ಎಚ್ ಓ ಪ್ರಾಪರ್ಟಿ ಎಚ್ ಓ ಪ್ರಾಪರ್ಟಿ ಅಂತ ತಾನು ಕನ್ವರ್ಟ್ ಮಾಡ್ಕೊಂಡಿದ್ದೇನೆ ಸೊ ಹಾಗಾಗಿ ಇದು ಇಲ್ಲಿ ಕೂಡ ಬರಲ್ಲ ಅದು ತನ್ನ ವೈಯಕ್ತಿಕ ಇನ್ಕಮ್ ಅಥವಾ ಇಂಡಿವಿಜುವಲ್ ಮಾಡಬೇಕಾದ ಬರ್ತಂದ್ರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಮಾಡಬೇಕಾದ್ರೆ ಇದನ್ನು ತಗೊಳ್ತೀವಿ ಸೊ ಇಂಟ್ರೆಸ್ಟ್ ರಿಶೀವ್ಡ್ ದೇರ್ ಆರ್ ಬೈ ಫ್ಯಾಮಿಲಿ ಆನ್ ತರ್ಟಿ ಏತ್ ಜೂನ್ ಆ್ಯಂಡ್ ತರ್ಟಿ ಫಸ್ಟ್ ಡಿಸೆಂಬರ್ ಸೊ ಇದು ಈ ಪಾಯಿಂಟ್ ಇಲ್ಲಿ ಬರಲ್ಲ ಇಲ್ಲಿ ಗೌರ್ಮೆಂಟ್ ಸ್ಟೂಡೆಂಟು ಕೂಡ ಸ್ಯಾಲರಿ ಇನ್ಕಮ್ ಇಲ್ಲಿ ಬರಲ್ಲ ಜೊತೆಗೆ ಇದು ಕೂಡ ಬರಲೇಕಂದ್ರೆ ಕನ್ವರ್ಟೆಡ್ ಪ್ರಾಪರ್ಟಿ ಇನ್ಕಮ್ ಇದು ಸೊ ಹೆಚ್ ಎಫ್ ಇನ್ಕಮನ್ನು ಕನ್ವರ್ಟೆಡ್ ಇಂಡಿವಿಜುವಲ್ ತಗೊಂಡು ಇಂಡಿವಿಜುವಲ್ ಕನ್ವರ್ಟೆಡ್ ಪ್ರಾಪರ್ಟಿ ಮಾಡ್ಕೊಂಡಿದ್ದಾನೆ ಅದು ಇನ್ಕಮ್ ಬಂದಿರತಕ್ಕಂಥದ್ದು ಅದು ಎಚ್ ಎಫ್ ಇನ್ಕಮ್ ಆಗೋಲ್ಲ ಅದು ಇಂಡಿವಿಜುವಲ್ ಇನ್ಕಮ್ ಆಗುತ್ತೆ ಅಸೆಸ್ಮೆಂಟ್ ಆಫ್ ಇನ್ಜೂರ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ ಜೊತೆಗೆ ಶ್ರೀ ಲೋಕೇಶ್ ಅನದರ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್ ಇನ್ ವಿಚ್ ರುಪೀಸ್ ಒನ್ ಲ್ಯಾಕ್ ಫೈವ್ ತೌಸಂಡ್ ವಾಸ್ ಇನ್ವೆಸ್ಟೆಡ್ ಬೈ ಫ್ಯಾಮಿಲಿ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ರುಪೀಸ್ ತರ್ಟಿ ಸಿಕ್ಸ್ ತೌಸಂಡ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್ ಫಾರ್ ಸೇರ್ ಇನ್ ಲಾಸ್ ಆಫ್ ದಿ ಫರ್ಮ್ ಇಲ್ಲಿ ಇದು ಕೂಡ ಬರೋಲ್ಲ ಯಾಕಂದರೆ ಸೇರ್ ಆಫ್ ಸೇರ್ ಇನ್ ಲಾಸ್ ಆಫ್ ಎ ಫರ್ಮ್ ಈಸ್ ನಾಟ್ ಸೆಟ್ ಆಫ್ ಎನಿ ಇನ್ಕಮ್ ಹಾಗಾಗಿ ಇದು ಕೂಡ ಇಲ್ಲಿ ತೊಗೊಳಕ್ಕೆ ಬರಲ್ಲ ಹಾಗೆಯೇ See Nagrash wife was given by Kartha a gift of 150,000 out of family property on the occasion of her marriage and uh, thus amount was debited, amount was sorry, deposited by her in a firm or twenty-seven thousand received in the assessment year as interest after deduction of tax. ಎಟ್ ಸೋರ್ಸ್ ಎಟ್ ಟೆನ್ ಪರ್ಸೆಂಟ್ ಎಸ್ ಇಲ್ಲಿ ಶ್ರೀ ನಾಗರಾಜ್ ವೈಫ್ ವಾಸ್ ಗಿವನ್ ಬೈ ದ ಕರ್ತಾಸ್ ಕರ್ತ ಎ ಗಿಫ್ಟ್ ಆಫ್ ಪೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಔಟ್ ಆಫ್ ದಿ ಫ್ಯಾಮಿಲಿ ಇನ್ಕಮ್ ಅಥವಾ ಫ್ಯಾಮಿಲಿ ಪ್ರಾಪರ್ಟಿ ಫ್ಯಾಮಿಲಿ ಪ್ರಾಪರ್ಟಿಯಿಂದ ನಾಗರಾಜ್ ವೈಫಿಗೆ ಅವರು ಮ್ಯಾರೇಜ್ ಅಕೇಶನಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅದು ಫ್ಯಾಮಿಲಿ ಪ್ರಾಪರ್ಟಿಯಿಂದ ಕರ್ತ ಸೊ ಅಮೌಂಟನ್ನು ಅವ್ರು ತಗೊಂಡು ಹೋಗಿ ಅವರು ಎಫ್ ಡಿ ಮಾಡಿದ್ದಾರೆ ಸೊ ಅದಕ್ಕೆ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಆದಮೇಲೆ ಇಪ್ಪತ್ತೇಳು ಸಾವಿರ ನೆಟ್ ತಿಂ ಇಂಟ್ರೆಸ್ಟ್ ಬಂದಿದೆ ಸೊ ಇದು ಹೆಚ್ ಎಫ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ನಾವು ಅದರ್ ಸೋರ್ಸ್ನಲ್ಲಿ ನಾವು ತೊಗೊಳ್ತೀವಿ ಅದು ನೆಟ್ ತೊಗೋಬೇಕು ಆಮ್ಯಾಗ ಅದನ್ನು ಮೇಕೆಟ್ ಗ್ರಾಸಿಂಗ್ ಅಪ್ ಗ್ರಾಸಿಂಗ್ ಅಪ್ ಮಾಡಿ ತಗೊಳ್ತೀವಿ ಓಕೆ ದಿಸ್ ಈಸ್ ದ ಇನ್ಫಾರ್ಮೇಷನ್ ಸೊ ನೌ ಯು ಹ್ಯಾವ್ ಟು ಗೋ ಟು ಕಂಪ್ಯೂಟು ದಟ್ ಈಸ್ ಇನ್ಕಮ್ ಟೋಟಲ್ ಇನ್ಕಮ್ ಆಫ್ ಹೆಚ್ ಜಿ ಎಫ್ ಆದರೆ ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ ಹೆಚ್ ಓ ಪ್ರಾಪರ್ಟಿಯಿಂದ ಯಾವ್ಯಾವ ಹೆಡ್ನಲ್ಲಿ ಇನ್ಕಮ್ ಬಂದಿದೆ ಸೊ ಇಲ್ಲಿ ಹೆಚ್ ಓ ಪ್ರಾಪರ್ಟಿ ಇನ್ಕಮ್ ಅಂದ ಮೂರು ಹೆಡ್ನಲ್ಲಿ ಇನ್ಕಮ್ ಬಂದಿದೆ ಒಂದು ಹೌಸ್ ಪ್ರಾಪರ್ಟಿ ಇನ್ಕಮು ಇನ್ನೊಂದು ಬಿಸ್ನೆಸ್ ಇನ್ಕಮು ಮತ್ತು ಅದರ್ ಸೋರ್ಸ್ ಇನ್ಕಮು ಆ ಹೆಡ್ನಲ್ಲಿ ನಾವು ಹೆಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಬರೋಣ ಈ ಸೊ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಅದಕ್ಕಿಂತ ಮುಂಚಿತವಾಗಿ ನಾವು ನೀಟಾಗಿ ಕಾಲಮ್ ಹಾಕ್ಕೊಳ್ರಿ ಇಲ್ಲಿ ಟೇಬಲ್ ಹಾಕ್ಕೊಳ್ರಿ ಸೊ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ರಾಘವಂಕ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ದ ಪ್ರೀವಿಯಸ್ ಇಯರ್ ಬೀಯಿಂಗ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಸೊ ಒಂದು ಪರ್ಟಿಕ್ಯುಲರ್ಸ್ ಕಲಾಮ್ ಕಾಲಾಮಕ್ಕೇಳರಿ ಮೂರು ಅಮೌಂಟ್ ಕಲಾಮ್ ಹಾಕೊಳ್ರಿ ಫಸ್ಟ್ ಕೆನ್ ಕಾಂಪುಡ್ತಿ ಇನ್ಕಂಪ್ ಫ್ರಮ್ ದಿ ಹೌಸ್ ಪ್ರಾಪರ್ಟಿ ಸೊ ಹೌಸ್ ಪ್ರಾಪರ್ಟಿ ಇನ್ಕಮ್ ನೋಡಿ ನೋಡ್ಕೊಳ್ರಿ ಇಲ್ಲಿ ಎಚ್ ಎಫ್ ಒನ್ಸ್ ಟು ಹೌಸಸ್ ಎರಡು ಹೌಸಸ್ ಇದೆ ಒನ್ ಹೌಸ್ ಈಸ್ ಯೂಸ್ಡ್ ಫಾರ್ ಎಸ್ ಓ ಪಿ ಸೆಕೆಂಡ್ ಹೌಸ್ ಈಸ್ ಯೂಸ್ಡ್ ಫಾರ್ ದಿ ಎಲ್ ಓ ಪಿ ಅಂದರೆ ಇಲ್ಲಿ ಒಂದು ಎರಡು ಹೌಸ್ ಇದೆ ಎರಡು ಮನೆಗಳಿದ್ದಾವೆ ಒಂದು ಮನೆಯನ್ನು ತನ್ನ ಸ್ವಂತಕ್ಕೆ ಯೂಸ್ ಮಾಡ್ಕೊಂಡಿದ್ದಾನೆ ಇನ್ನೊಂದು ಮನೆಯನ್ನು ಬಾಡಿಗೆ ಕೊಟ್ಟಿದ್ದಾನೆ ಸೊ ವೆನ್ ಹೌಸ್ ವಾಸ್ ಯೂಸ್ಡ್ ಫಾರ್ ಎಸ್ ಒ ಪಿ ದ ಆ್ಯನ್ಯೂಲ್ ವಿಲ್ ಬಿ ನೀಲ್ ಅವಾಗ ನಾನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಇಂಟ್ರೆಸ್ಟ್ ಆನ್ ಲೋನ್ ಇದ್ದರೆ ಅದನ್ನು ಕನ್ಸ್ಟ್ರಕ್ಷನ್ ಫಾರ್ ದೌಸ್ ತಗೊಳ್ಕೊಂಡಿದ್ರೆ ಅದು ಆ ಇಂಟ್ರೆಸ್ಟನ್ನು ನಾವು ತೊಗೋಬೇಕು ಬಾ ತೊಗೊಳೋಕ್ಕಾಗುತ್ತೆ ಅಥವಾ ತೊಗೋಬೋದು ಅವಾಗ ಅದನ್ನು ಲಾಸ್ ಫ್ರಮ್ ಎಸ್ ಓ ಪಿ ಅಂತ ತೋರಿಸ್ಬೋದು ಬಟ್ ಏನೂ ಕೊಟ್ಟಿಲ್ಲ ಹಾಗಾಗಿನೇ ಸೊ ಕಂಪ್ಲೀಟ್ಲಿ ನೀಲ್ ಅಂದರೆ ಇನ್ಕಮ್ ಫ್ರಮ್ ಎಸ್ ಓ ಪಿ ಇಸ್ ಕಂಪ್ಲೀಟ್ಲಿ ನಿಲ್ ಸೊ ಹಾಗಾಗಿನೇ ಇಲ್ಲಿ ನೋಡಿ ಫಸ್ಟ್ ಹೌಸ್ ಎಸ್ ಒ ಪಿ ಇನ್ಕಮ್ ಫ್ರಮ್ ಎಸ್ ಓ ಪಿ ನೀಲ್ ನೆಕ್ಸ್ಟ್ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸನ್ನು ನಾವು ಬಾಡಿಗೆ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರ ಅಂದರೆ ಅಲ್ಲಿ ಪರ್ ಮಂತ್ ಅಂತ ಕೊಟ್ಟಿಲ್ಲ ಆ್ಯನ್ಯುವಲ್ ಅಂತ ಕೊಟ್ಟಿಲ್ಲ ಹಾಗಾಗಿ ವಿ ಕೆನ್ ಕನ್ಸಿಡರ್ ಇಟ್ ಈಸ್ ಆ್ಯನ್ವಲ್ ದಟ್ ಈಸ್ ಇನ್ಕಮ್ ಹಾಗಾಗಿ ಸೊ ಏನು ಸೆಕೆಂಡ್ ಹೌಸ್ ಹ್ಯಾಸ್ ಬಿನ್ ಲೆಟ್ ಔಟ್ ಫಾರ್ ರುಪೀಸ್ ಏಯ್ಟೀನ್ ತೌಸಂಡು ಸೊ ದಿಸ್ ಈಸ್ ದ ರೆಂಟಲ್ ವ್ಯಾಲ್ಯೂ ರೆಂಟ್ ರಿಶ್ಯೂಡ್ ಈಸ್ ಟು ಬಿ ದ ಕನ್ಸಿಡರ್ ಜೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅದರಲ್ಲಿ ನಾವು ಗ್ರಾಸ್ ಆ್ಯನ್ಯುವಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಇಲ್ಲಿ ಏನಕ್ಕೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಓನರು ಟೆನೆಂಟ್ ಅಂತ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಇಂಪ್ಲಾಯ್ಡ್ ಇಟ್ ಈಸ್ ಪೇಡ್ ಬೈ ದಿ ಓನರ್ ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ರುಪೀಸ್ ತ್ರೀ ತೌಸಂಡ್ ಅದನ್ನು ಲೆಸ್ ಮಾಡ್ಕೋಬೇಕು ಆ ಲೆಸ್ ಮಾಡಿಕೊಂಡ್ರೆ ನಮಗೆ ಇನ್ನು ರಿಮೈನಿಂಗ್ ಅಮೌಂಟ್ ಹದಿನೈದು ಸಾವಿರ ಬರುತ್ತೆ ದಟ್ ಈಸ್ ಕಾರ್ಡ್ ಆ್ಯನ್ಯುವಲ್ ವ್ಯಾಲ್ಯೂ ಇಲ್ಲಿ ಇನ್ಸೂರೆನ್ಸ್ ಪ್ರೀಮಿಯಮ್ ಇದೆ ಯಾವನ್ನೂ ಕೂಡ ಕನ್ಸಿಡರ್ ಮಾಡಬಾರ್ದು ಎಕ್ಸೆಪ್ಟು ಸ್ಟ್ಯಾಂಡರ್ಡ್ ಎಕ್ಷನ್ಸ್ ಸ್ಟ್ಯಾಂಡರ್ಡ್ ಎಕ್ಷನ್ಸ್ ಆಫ್ ತರ್ಟಿ ಪರ್ಸೆಂಟ್ ಆಫ್ ಆ್ಯನುವಲನ್ನ ಬಿಟ್ಟರೆ ಯಾವ ಬೇರೆ ಎಕ್ಸ್ಪೆನ್ಸಸ್ ಯಾವ ಕೂಡ ನಾವು ಕನ್ಸಿಡರ್ ಮಾಡೋಂಗಿಲ್ಲ ಹಾಗಾಗಿನೇ ಸೊ ಆ್ಯನ್ವಲ್ ವ್ಯಾಲ್ಯೂ ರುಪೀಸ್ ಫಿಫ್ಟೀನ್ ತೌಸಂಡು ಸೊ ಯಾವಾಗ ನಮಗೆ ಆನ್ಯುವಲ್ ವ್ಯಾಲ್ಯೂ ಬಂತು ಆಟೋಮೆಟಿಕಲಿ ಇಟ್ಸ್ ಅ ಮ್ಯಾಂಡೇಟ್ರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಫೋರ್ ತರ್ಟಿ ಪರ್ಸೆಂಟ್ ಆಫ್ ಆ್ಯನ್ವಲ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಎಡಿಕ್ಷನ್ಸ್ ಹಾಗಾಗಿನೇ ಲೆಸ್ ಡಿಡಕ್ಷನ್ಸ್ ಸೆಕ್ಷನ್ ಟ್ವೆಂಟಿ ಫೋರ್ ದಟ್ ಈಸ್ ಸ್ಟ್ಯಾಂಡರ್ಡ್ ಎಡಿಕ್ಷನ್ಸ್ ತರ್ಟಿ ಪರ್ಸೆಂಟ್ ಆಫ್ ದಿ ಆ್ಯನ್ವಲ್ ವ್ಯಾಲ್ಯೂ ಆಫ್ ರುಪೀಸ್ ಫಿಫ್ಟೀನ್ ತೌಸಂಡ್ ಇಟ್ ಬಿಕಮ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್

ರುಪೀಸ್ ಒನ್ ಲ್ಯಾಕ್ ಫಾರ್ಟಿ ಒನ್ ತೌಸಂಡು ಬಟ್ ಇದು ಈ ಪ್ರಾಫಿಟ್ ನಿಜವಾದ ಪ್ರಾಫಿಟ್ ಅಲ್ಲ ಯಾಕೆ ನಿಜವಾದ ಪ್ರಾಫಿಟ್ ಇಲ್ಲ ಅಂದರೆ ಬಿಸ್ನೆಸ್ಸಿಂದು ಇಲ್ಲಿ ಸಾಮಾನ್ಯವಾಗಿ ಪ್ರಾಫಿಟ್ ಅಂದರೆ ಹೇಳ್ತೇನೆ ಇನ್ಕಮ್ಸು ಮೈನಸ್ ಎಕ್ಸ್ಪೆನ್ಸಸ್ ತೊಗೊಳ್ತೀವಿ ನಾವು ಬಟ್ ಇಲ್ಲಿ ಇನ್ಕಮ್ಸ್ ತೊಗೋಬೇಕಾದಾಗ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ಗಳನ್ನು ಮತ್ತು ಬಿಸ್ನೆಸ್ಸಿಗೆ ಸಂಬಂಧ ಇರ್ತಕ್ಕಂಥ ಇನ್ಕಮ್ಗಳನ್ನು ಎರಡು ತೊಗೊಂಡಿದ್ದಾನೆ ಅದರಲ್ಲಿ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕಾದಾಗ ಬಿಸ್ನೆಸ್ಸಿಗೆ ಸಂಬಂಧಪಡ್ತಕ್ಕಂಥ ಎಕ್ಸ್ಪೆನ್ಸಸ್ಸನ್ನು ಮತ್ತು ಬಿಸ್ನೆಸ್ಗೆ ಸಂಬಂಧ ಇಲ್ಲಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಎರಡೂ ಕೂಡ ಲೆಸ್ ಮಾಡಿ ಈ ಪ್ರಾಫಿಟನ್ನು ತೋರಿಸಿದಾರೆ ಹಾಗಾಗಿನೇ ಇಟ್ ಈಸ್ ನಾಟ್ ಎ ರಿಯಲ್ ಪ್ರಾಫಿಟ್ ಸೊ ದಟ್ಸ್ ವೈ ಯು ಕ್ಯಾನ್ ಫೈಂಡ್ ಔಟ್ ದಿ ರಿಯಲ್ ಪ್ರಾಫಿಟ್ ಫಸ್ಟ್ ಯು ಕೆನ್ ಟೇಕ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಲಾಸ್ ಅಕೌಂಟು ರುಪೀಸ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಸೊ ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲಿ ಈಗಾಗಲೇ ಸಂಬಂಧದಲ್ಲಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ಈಗಾಗಲೇ ಡೆಬಿಟ್ ಮಾಡಿದರೆ ಪ್ರಾಫಿಟ್ನಲ್ಲಿ ಲಾಸ್ ಹಾಕೊಂಡಿರಲಿ ಅದು ಮತ್ತೆ ವಾಪಸ್ಸು ಆ್ಯಡ್ ಮಾಡೋಣ ಅದರಲ್ಲಿ ಯಾವ ನೋಡಿ ಕೇಳ್ರಿ ಸೊ ಇಲ್ಲಿ ಒಂದು ಸ್ಯಾಲ್ರಿ ಟು ಕರ್ತಾ ಇದೆ ಎಸ್ ಇಟ್ಸ್ ಅಲೋಬಲ್ ಎಕ್ಸ್ಪೆನ್ಸಸ್ಸು ಕರ್ತದಿಗೆ ಸ್ಯಾಲ್ರಿ ಕೊಡಬೇಕಾಗಿದೆ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಎಸ್ ಅದು ನಮಗೆ ಅಲೋಬಲ್ ಎಕ್ಸ್ಪೆನ್ಸಸ್ಸು ಹಾಗಾಗಿನೇ ಅದಕ್ಕೆ ಮಾಡಿ ಸರಿ ಅಂತ ತಿಳ್ಕೊಬೇಕು ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ರುಪೀಸ್ ನೈನ್ ತೌಸಂಡು ಇಲ್ಲಿ ಕೂಡ ಇಲ್ಲಿ ಸ್ಪೆಕ್ಷ ಸ್ಪೆಕುಲೇಷನ್ ಲಾಸ್ ಇದೆ ಬಿಸ್ನೆಸ್ನಲ್ಲಿ ಲಾಸ್ ಇದೆ ಅದನ್ನ ತೊ ಒಂಬತ್ತು ಸಾವಿರ ರೂಪಾಯಿನ ಲೆಸ್ ಮಾಡಿದರೆ ಅಲೋಬಲ್ ಎಕ್ಸ್ಪೆನ್ಸಸ್ ಹೇಳಿ ಹಾಗಾಗಿ ನಾನು ತಗೋಬಾರ್ದು ಹಾಗಾಗಿನೇ ಅಗೇನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಆಡ್ ಇಟ್ ಈಸ್ ನಾಟ್ ಅಲೋಬಲ್ ಎಕ್ಸ್ಪೆನ್ಸಸ್ ರುಪೀಸ್ ನೈನ್ ತೌಸಂಡ್ ಶುಡ್ ಬಿ ಆಡೆಡ್ ಟು ದಿ ಪ್ರಾಫಿಟ್ ನೆಕ್ಸ್ಟ್ ಇರ್ರಿಕವರೇಬಲ್ ಲೋನ್ ಗಿವನ್ ಟು ರಿಲೇಟಿವ್ ಆಫ್ ದಿ ಕರ್ತ ವಿತೌಟ್ ಇಂಟ್ರೆಸ್ಟ್ ವಿತೌಟ್ ಇಂಟ್ರೆಸ್ಟ್ ಹೆಂಗೆ ಕರ್ತನ ರಿಲೇಟಿವ್ಸಿಗೆ ಲೋನನ್ನು ಕೊಟ್ಟಿದ್ದಾನೆ ಹದಿನೈದು ಸಾವಿರ ರೂಪಾಯಿ ಅದು ಕೂಡ ನಮಗೆ ಅಲ್ಲಿ ಡಿರೆಕ್ಟ್ ಮಾಡಿದ್ದಾರೆ ಅಲೋಬಲ್ ಎಕ್ಸ್ಪೆನ್ಸಸ್ ಹೇಳಿ ಬಟ್ ಇಟ್ ಈಸ್ ನಾಟ್ ಅಲೋಬಲ್ ಎಕ್ಸ್ಪೆನ್ಸಸ್ಸು ಇಟ್ ಈಸ್ ಡಿಸ್ಅಲೋಲ್ ಎಕ್ಸ್ಪೆನ್ಸಸ್ಸು ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಆ್ಯಡ್ ದಟ್ ಈಸ್ ಫಿಫ್ಟೀನ್ ತೌಸಂಡು ಐ ಥಿಂಕ್ ನೋ ಮೋರ್ ಐಟಮ್ಸ್ ಸೊ ಓವರ್ ಟೋಟಲ್ ಟ್ವೆಂಟಿ ಫೋರ್ ತೌಸಂಡು ಸೊ ಮತ್ತು ಅದನ್ನು ಆ್ಯಡ್ ಮಾಡಿದರೆ ಒಂದು ಲಕ್ಷದ ನಲವತ್ತೊಂದು ಸಾವಿರಕ್ಕೆ ಆ್ಯಡ್ ಮಾಡಿದರೆ ಒಂದು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಬಟ್ ಇಲ್ಲಿ ಯಾವುದೇ ಇನ್ಕಮ್ಸ್ಗಳಿಲ್ಲ ಅಂದರೆ ಬಿಸ್ನೆಸ್ ಇನ್ಕಮ್ ಅಲ್ಲೇ ಬೇರೆ ಹೆಡ್ಡಿನ ಇನ್ಕಮ್ಗಳನ್ನು ಯಾವನ್ನೂ ಕೊಟ್ಟಿಲ್ಲ ಅವ್ನು ಆ್ಯಡ್ ಮಾಡಿಲ್ಲ ಹಾಗಾಗಿನೇ ಇದ್ದಿದ್ರೆ ಲೆಸ್ ಮಾಡಬೇಕಿತ್ತು ಇಲ್ಲಿ ಕೊಟ್ಟಿಲ್ಲ ಹಾಗಾಗಿನೇ ಸೊ ದಿಸ್ ಈಸ್ ದ ಫೈನಲ್ ದಟ್ ಈಸ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಈಸ್ ದಿ ಸೊ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಓಕೆ ನೆಕ್ಸ್ಟು ಮೂರನೇ ಹೆಡ್ಡು ಇನ್ಕಮ್ ಫ್ರಮ್ ದಿ ಅದರ್ ಸೋರ್ಸಸ್ಸು ಅದರಲ್ಲಿ ಎಚ್ ಯು ಎಫ್ ಫ್ಯಾಮಿಲಿ ತನ್ನ ಪ್ರಾಪರ್ಟಿಯಿಂದ ಅದರ್ ಸೋರ್ಸಸ್ ಮೂಲಕವಾಗಿ ಏನೇನು ಇನ್ಕಮನ್ನು ಪಡ್ಕೊಂಡಿದೆ ಅದನ್ನು ಕಂಪ್ಲೀಟ್ ಈಗ ಇಲ್ಲಿ ನಮಗೆ ಕೊಡೋ ಡಿವಿಡೆಂಟ್ ಫ್ರಮ್ ದಿ ಇಂಡಿಯನ್ ಕಂಪನಿ ಅಂತಿದೆ ರುಪೀಸ್ ನೈನ್ ತೌಸಂಡು ಅಫ್ಕೋರ್ಸ್ ಇಟ್ಸ್ ಇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಬಟ್ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ಕಮು ಇಟ್ಸ್ ಎಕ್ಸೆಂಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ ಟೆನ್ ತರ್ಟಿ ಫೋರ್ ಹಾಗಾಗಿ ನಾವಿಲ್ಲಿ ಕೇವಲ ಟ್ಯಾಕ್ಸಬಲ್ ಇನ್ಕಮನ್ನು ಮಾತ್ರ ತೊಗೋಬೇಕು ಇಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದೆ ಎಕ್ಸಿಮ್ಟೆಡ್ ಇನ್ಕಮು ಸೆಕ್ಷನ್ ಹತ್ತು ಮೂವತ್ತ್ನಾಲ್ಕು ಅಡಿಯಲ್ಲಿ ಇಲ್ಲಿ ಹಾಗಾಗಿ ಅಂತ ತೊಗೊಂಡಲ್ಲ ಹಾಗೆಯೇ ಸೊ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್ ವಿತ್ ಬ್ಯಾಂಕ್ ರುಪೀಸ್ ಸಿಕ್ಸ್ ತೌಸಂಡು ಇದು ನಮಗೆ ಟ್ಯಾಕ್ಸಬಲ್ ಇನ್ಕಮು ಇದು ಅದರ್ ಸೋರ್ಸ್ ಇನ್ಕಮು ಅದನ್ನು ಕೂಡ ತೊಗೊಂಡಿವಿ ಹಾಗೆಯೇ ಲಾಸ್ಟ್ ಪಾಯಿಂಟ್ ಐತೆ ನೋಡಿ ಅಲ್ಲಿ ಏನು ಇಂಟ್ರೆಸ್ಟ್ ಆನ್ ದರ್ ಈಸ್ ಏನು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ನೋಡಿರಿ ಇಪ್ಪತ್ತೇಳು ಸಾವಿರ ಅಂದರೆ ನಾಗರಾಜ್ ವೈಫ್ ವಾಸ್ ಗಿವನ್ ಬೈ ಕರ್ತಾ ಎ ಗಿಫ್ಟ್ ರುಪೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಔಟ್ ಆಫ್ ಫ್ಯಾಮಿಲಿ ಪ್ರಾಪರ್ಟಿ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಮ್ಯಾರೇಜ್ ಪಾರ್ಟಿ ಆ್ಯಂಡ್ ದಸ್ ಅಮೌಂಟ್ ವಾಸ್ ಡೆಪಾಸಿಟೆಡ್ ಆರ್ ಇನ್ ಎ ಫಾರ್ಮ್ ರುಪೀಸ್ ಟ್ವೆಂಟಿ ಸೆವೆನ್ ತೌಸಂಡ್ ರಿಶ್ಯೂವ್ಡ್ ಇನ್ ದ ಅಸೆಸ್ಮೆಂಟ್ ಇಯರ್ ಆಫ್ಟರ್ ತ್ರೀ ಡೇಸ್ ಅಂದರೆ ಅವರು ಮದುವೆ ಫ್ಯಾಮಿಲಿ ಪ್ರಾಪರ್ಟಿಯಿಂದ ಅಥವಾ ಫ್ಯಾಮಿಲಿ ಇನ್ಕಮ್ನಿಂದ ಎಷ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಅಲ್ಲಿ ಅವರಿಗೆ ಮದುವೆ ಪಾರ್ಟಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕರ್ತಾ ಅದನ್ನು ಅವರು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದಾರೆ ಅದರಿಂದ ಟಿ ಡಿ ಎಸ್ ಮಾಡಿಕೊಂಡು ಇಪ್ಪತ್ತೇಳು ಸಾವಿರ ರೂಪಾಯಿ ಬಂದಿದೆ ಅದು ಕೂಡ ಫ್ಯಾಮಿಲಿ ಇನ್ಕಮ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಆ ಇಪ್ಪತ್ತೇಳು ಸಾವಿರ ರೂಪಾಯಿನ ಅವರು ನೆಟ್ ಕೊಟ್ಟಿದ್ದಾನೆ ಹಾಗಾಗಿ ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು ಹಾಗೆಯೇ ನೆಟ್ ಇಪ್ಪತ್ತೇಳು ಸಾವಿರ ಆದರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು ಇಪ್ಪತ್ತೇಳು ಸಾವಿರ ಇಂಟು ಟೆನ್ ಬೈ ಹಂಡ್ರೆಡ್ ಟೆನ್ ಬೈ ಸಾರಿ ಹಂಡ್ರೆಡ್ ಬೈ ನೈಂಟಿ ಯು ಗೆಟ್ ತರ್ಟಿ ತೌಸಂಡು ಸೊ ಟೋಟಲ್ ತರ್ಟಿ ಸಿಕ್ಸ್ ತೌಸಂಡ್ ಈಸ್ ದಿ ಸೊ ಇನ್ಕಮ್ ಫ್ರಮ್ ದಿ ಅದರ್ ಸೋರ್ಸಸ್ಸು ಸೊ ಈಗ ಏನಾಯಿತು ಟೋಟಲ್ ಮಾಡ್ಕೊಳ್ಳಿರಿ ಮೂರು ಹೆಡ್ ಇನ್ಕಮ್ದು ಒಂದು ಹೌಸ್ ಪ್ರಾಫಿಟ್ ಇನ್ಕಮ್ ಹತ್ತು ಸಾವಿರದ ಐನೂರು ಬಿಸ್ನೆಸ್ ಇನ್ಕಮ್ ಒಂದು ಲಕ್ಷ ಅರವತ್ತೈದು ಸಾವಿರ ಪ್ಲಸ್ ತರ್ಟಿ ಸಿಕ್ಸ್ ಥೌಸಂಡು ಇನ್ಕಮ್ ಫ್ರಮ್ ದ ಅದರ್ ಸೋರ್ಸಸ್ಸು ಟೋಟಲ್ ಮಾಡಿದಾಗ ಸೊ ಎರಡು ಲಕ್ಷದ ಹನ್ನೊಂದು ಸಾವಿರದ ಆಯಿತು ಇದು ಗ್ರಾಸ್ ಟೋಟಲ್ ಇನ್ಕಮ್ ಸೊ ನಮಗೇನು ಬೇಕು ಟೋಟಲ್ ಇನ್ಕಮ್ ಬೇಕು ಟೋಟಲ್ ಇನ್ಕಮ್ ಅಂದರೆ ಸೊ ಟೋಟಲ್ ಇನ್ಕಮ್ ಇಸ್ ಈಕ್ವಲ್ ಟು ಸೊ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಯ್ಟಿ ಸಿ ಟು ಏಯ್ಟಿ ಯು ವಿ ಗೆಟ್ ಟೋಟಲ್ ಇನ್ಕಮ್ ಹಾಗಾಗಿ ಇಲ್ಲಿ ಕೂಡ ಏ ಟಿ ಸಿಲೆಕ್ಷನ್ಸ್ ಅದಾವು ಏಟಿ ಏಯ್ಟಿ ಒಳಗೆ ಹಾಗಾಗಿನೇ ಒಂದು ಅಂಡ್ರ ಸೆಕ್ಷನ್ ಎಯ್ಟಿ ಸಿ ಲೈಫ್ ಇನ್ಸುರೆನ್ಸ್ ಪ್ರೀಮಿಯಮ್ಮು ಇಪ್ಪತ್ನಾಲ್ಕು ಸಾವಿರ ಹಾಗೆಯೇ ಅಂಡರ್ ಸೆಕ್ಷನ್ ಎಯ್ಟಿ ಜಿ ಒಳಗೆ ಇದೆ ಒಂದು ಕ ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟು ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗು ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟಿದ್ದಾನೆ ಪ್ಲಸ್ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡು ಕೊಟ್ಟಿದ್ದಾನೆ ಹಾಗಾಗಿ ಫಸ್ಟ್ ನಾವು ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟು ಮಾಡಬೇಕಾದಾಗ ಅಲ್ಲಿ ನಮಗೆ ಏಯ್ಟಿ ಜಿ ಒಳಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಆಫ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಏಯ್ಟಿ ಎಚ್ ಜಿ ನಂಬರ್ ಒನ್ ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗು ಟ್ವೆಂಟಿ ಫೋರ್ ತೌಸಂಡ್ ಆ್ಯಕ್ಚುಲಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಟೆನ್ ಪರ್ಸೆಂಟ್ ಆಫ್ ಅಡ್ಜಸ್ಟೆಡ್ ಗ್ರಾಫ್ ರೋಟ್ಲ್ ಇನ್ಕಮು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಐನೂರು ಐತಿ ಅದರಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಹದಿನೆಂಟು ಸಾವಿರ ಐತೆ ಆದರೆ ನಿಮಗೆ ಅಡ್ಜಸ್ಟೆಡ್ ಗ್ರಾಫ್ ರೋಟ್ಲ್ ಇನ್ಕಮ್ ಹೆಂಗೆ ಬಂತಂತ ಮತ್ತೆ ನೋಡೋಣ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸೊ ಗ್ರಾಸ್ ರೋಟಲ್ ಇನ್ಕಮು ಟೂ ಲ್ಯಾಕ್ ಎಲೆವೆನ್ ತೌಸಂಡ್ ಫೈವ್ ಹಂಡ್ರೆಡು ದೆನ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏಯ್ಟಿ ಸಿ ಎಕ್ಸೆಪ್ಟ್ ಏಯ್ಟಿ ಜಿ ಬಿಟ್ಟು ರಿಮೈನಿಂಗ್ ಎಲ್ಲವೂ ಲೆಸ್ ಮಾಡ್ಕೋಬೇಕು ಇಲ್ಲಿ ಒಂದೇ ಸಿ ಏ ಟಿ ಸಿ ಮಾತ್ರ ಅದನ್ನು ಇಪ್ಪತ್ತ್ನಾಲ್ಕು ಸಾವಿರ ಲೆಸ್ ಮಾಡ್ಕೊಳ್ಳಿ ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಉಳಿತೈತಿ ದಿಟ್ ದಿಸ್ ಈಸ್ ಕಾರ್ಡ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸೊ ಇಲ್ಲಿ ಅದರಲ್ಲಿ ಅಡ್ಜಸ್ಟೆಡ್ ಗ್ರಾಸ್ನಲ್ಲಿ ಟೆನ್ ಪರ್ಸೆಂಟ್ ತೊಗೋಬೇಕು ಹದಿನೆಂಟು ಸಾವಿರ ಐತೆ ಆಗುತ್ತೆ ಆಕ್ಚುಲ್ ಅಮೌಂಟ್ ಇಪ್ಪತ್ತ್ನಾಲ್ಕು ಸಾವಿರ ಸೊ ಟೆನ್ ಪರ್ಸೆಂಟ್ ಆಫ್ ಅಡ್ಜಸ್ಟೆಡ್ ಗ್ರಾಫ್ರಲ್ ಇನ್ಕಮು ಹದಿನೆಂಟು ಸಾವಿರದ ಏಳು ಏಳುನೂರ ಐವತ್ತು ಇವೆರಡರಲ್ಲಿ ಯಾವುದು ಲೆಸ್ ಅಂದರೆ ವಿಚ್ ಎವರಿ ಈಸ್ ಲೆಸ್ ವುಡ್ ಬಿ ಟೇಕನ್ ದಟ್ ಈಸ್ ಏಯ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಈಸ್ ದಿ ಲೀಸ್ಟ್ ಅಮೌಂಟು ಸೊ ದೆನ್ ಇನ್ನೊಂದು ಡೊನೇಷನ್ ಇದೆ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡು ಸಿಕ್ಸ್ ತೌಸಂಡ್ ಇದೆ ಟೋಟಲ್ ಡೊನ ಡಿಡಕ್ಷನ್ಸ್ ಅಂದರೆ ಶಕ್ ಏಯ್ಟಿ ಜಿ ಒಳಗೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಸೊ ಡಿಡಕ್ಷನ್ ಅಂದರೆ ಶಕ್ ಏಯ್ಟಿ ಜಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಇವೆರಡು ಕೂಡ ಹಂಡ್ರೆಡ್ ಪರ್ಸೆಂಟ್ ಡಿಡಕ್ಷನ್ಸ್ ಓಕೆ ಹಾಗಾಗಿ ಫುಲ್ ಅಮೌಂಟ್ ತೊಗೊಳೋಣ ಸೊ ಇಪ್ಪತ್ನಾಲ್ಕು ಸಾವಿರದ ಏಳನೈವತ್ತು ಸೊ ಟೋಟಲ್ ಎಷ್ಟಾಗುತ್ತೆ ಡಿಡಕ್ಷನ್ಸು ನಲವತ್ತೆರಡು ಸಾವಿರದ ಏಳ್ನೂವತ್ತು ಆಗುತ್ತೆ ನಲವತ್ತೆರಡು ಸಾವಿರದ ಏಳ್ನೈವತ್ತು ರೂಪಾಯಿನ ನಾವು ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಲೆಸ್ ಮಾಡಿಕೊಂಡ್ರೆ ಸೊ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರೈವತ್ತು ರೂಪಾಯಿ ಹೊಡಿತರೆ ದಿಸ್ ಈಸ್ ಕಾರ್ಡ್ ಸೊ ಟೋಟಲ್ ಇನ್ಕಮ್ ಓಕೆ ನೆಕ್ಸ್ಟ್ ಯು ಕೆನ್ ಗೋ ಫಾರ್ ದಿ ನೋಟ್ಸ್ ಇದಕ್ಕೊಂದು ಕೆಲವು ನೋಟನ್ನು ನೋಡ್ಕೊಳೋಣ ಒಂದು ಡಿವಿಡೆಂಡ್ ಫ್ರಮ್ ದಿ ಇಂಡಿಯನ್ ಕಂಪ್ನಿ ಇದೆ ಅದನ್ನಾಗಲೇ ಹೇಳಿದ್ದೆ ನಾನು ಅದನ್ನು ಕೂಡ ತಗೋಬಾರ್ದು ಸೊ ಯಾಕಂದರೆ ಇದು ಟ್ಯಾ ಎಕ್ಸಮ್ಟೆಡ್ ಇನ್ಕಮು ಅಂಡರ್ ಸೆಕ್ಷನ್ ಟೆನ್ ತರ್ಟಿ ಫೋರ್ನಲ್ಲಿ ಜೊತೆಗೆ ಸೊ ಏನು ಡೊನೇಷನ್ ಟು ವಿಶ್ವ ಹಿಂದೂ ಪರಿಷತ್ ಇದು ಕೂಡ ಏನಿದೆ ದಟ್ ಈಸ್ ನಾಟ್ ಡಿಡೆಕ್ಷನ್ ಅಂಡರ್ ಸೆಕ್ಷನ್ ಎ ಟಿ ಸಿ ಅದು ನಾಟ್ ಕ್ವಾಲಿಫೈಡ್ ಡೊನೇಷನ್ ಡಿಡೆಕ್ಷನ್ಸು ಸೊ ಹಾಗಾಗಿ ಇದು ಕೂಡ ತೊಗೊಳಂಗಲ್ಲ ಜೊತೆಗೆ ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟ್ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಡೊನೇಷನ್ ಟು ಕರ್ನಾಟಕ ಗೌರ್ಮೆಂಟ್ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್

ಹಾಗೇ ಸೇರ್ ಇನ್ ಲಾಸ್ ಆಫ್ ಫರ್ಮ್ ಕೆನಾಟ್ ಬಿ ಸೆಟ್ ಅಪ್ ಅಗೇನೆಸ್ಟ್ ಎನಿ ಇನ್ಕಮ್ ಅಲ್ಲಿ ಸೇರ ಸೇರ್ ಇನ್ ಲಾಸ್ ಆಫ್ ಫರ್ಮ್ ಇದೆ ಇದನ್ನು ಯಾವುದೇ ಇನ್ಕಮ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರೋಲ್ಲ ಸೊ ದಿಸ್ ಈಸ್ ಆಲ್ ಅಬೌಟ್ ರಿಗಾರ್ಡಿಂಗ್ ದಿ ಸೊ ಪ್ರಾಬ್ಲಮ್ ಕನ್ಸರ್ನ್ ಟು ಸೊ ಅಸೆಸ್ಮೆಂಟ್ ಆಫ್ ಹಿಂದೂ ಅನ್ಡಿವಿಡೆಡ್ ಫ್ಯಾಮಿಲಿ